ಪ್ರಿಯ ವೀಕ್ಷಕರೇ ನಮಸ್ಕಾರ. ಇನ್ಸ್ಪೈರ್ಡ್ ಮಿನಿಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರುದ್ರೇಶ್ ಪಿವಿ. ಶ್ರೀ ಗುರು ಎರ್ರಿ ಬಸವ ಸ್ವಾಮಿ ಕ್ಷೇತ್ರ ದರ್ಶನ. ಶ್ರೀ ಗುರು ಎರ್ರಿ ಬಸವ ತಾತನವರ ಸಂಸ್ಥಾನ ಮಠ, ಸುಕ್ಷೇತ್ರ, ಕೊಳಗಲ್ಲು, ಬಳ್ಳಾರಿ ಜಿಲ್ಲೆ. ಭಾವನೆಗಳು ಬದುಕಿನ ಮಾರ್ಗಸೂಚಿಗಳು. ಭಾವನೆ ಭವ್ಯ ವ್ಯಕ್ತಿತ್ವದ ಸಂಕೇತವಾಗಿದ್ದಲ್ಲಿ ಅಂತಹ ಬದುಕು ಎಲ್ಲರಿಗೂ ದಾರಿದೀಪವಾಗುತ್ತದೆ. ಶರಣರ ವ್ಯಕ್ತಿತ್ವ ಕೋಟಿ ಸೂರ್ಯ ಪ್ರಭೆಗೂ ಮೀರುತ್ತದೆ. ಕನ್ನಡ ನಾಡಿನ ಭವ್ಯ ಇತಿಹಾಸವನ್ನು ಅವಲೋಕಿಸುವಾಗ ಪ್ರಮುಖವಾಗಿ ನಮ್ಮೆದುರು ಕಾಣಸಿಗುವ ಅಂಶವೇ ನಾಡಿನಾದ್ಯಂತ ಹಬ್ಬಿದ ಜನರ ಕತ್ತಲೆ ಕಳೆದು ಅವರ ಬದುಕಿಗೊಂದು ಸ್ಫೂರ್ತಿಯ ಚಿಲುಮೆಯಾಗಿ ಅವರ ಜೀವನವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯಲು ನೆರವಾದ ಗುರುಗಳು, ಸನ್ಯಾಸಿಗಳು, ಯೋಗಿ ಮಹಾಂತರು, ವಿಜ್ಞಾನಿ ತತ್ವಜ್ಞಾನಿ ಆದರ್ಶ ಪ್ರಾಯರು ಅವಿಸ್ಮರಣೀಯ. ಅಂತಹ ಮಹಾಜ್ಞಾನಿಗಳ ಸಾಲಿನಲ್ಲಿ ಅಗ್ರಗಣ್ಯರಾಗಿ ಗೋಚರಿಸುವ ಬಳ್ಳಾರಿ ಜಿಲ್ಲೆಯ ಕೊಳಗಲ್ಲಿನ ಮಹಾಕಾರಣಿಕ ಪುರುಷ ಶ್ರೀ ಗುರು ಎರ್ರಿ ಬಸವ ತಾತನವರು. ಎರ್ರಿ ಬಸವ ತಾತ ಎಲ್ಲರೊಂದಿಗೆ ಸರಳ ಜೀವನ ನಡೆಸುತ್ತಿದ್ದರೂ ಅದ್ವಿತೀಯ ಸಾಧನೆ ಮಾಡಿದ ಮಹಿಮಾ ಪುರುಷ. ತಾತನ ಜೀವನ ಚರಿತ್ರೆ ಅಜರಾಮರವಾದುದು. ಇಂತಹ ಮಹಿಮಾನ್ವಿತ ಸರ್ವ ಜನ ಪೂಜಿತ ಎರ್ರಿ ಬಸವ ತಾತನ ಸಂಕ್ಷಿಪ್ತ ಜೀವನ ದರ್ಶನವೇ ಇಂದಿನ ಭಕ್ತಿದಾಸೋಹ. ಕೊಳಗಲ್ಲಿನ ಶರಣ ದಂಪತಿಗಳಾದ ಸಕ್ರಪ್ಪ ಮತ್ತು ಸಣ್ಣಮ್ಮ ದಂಪತಿಗಳಿಗೆ ಮಕ್ಕಳಿಲ್ಲವೆಂಬ ಕೊರಗು ಕಾಡುತ್ತಿತ್ತು. ಮಾತೆ ಸಣ್ಣಮ್ಮನವರು ಒಮ್ಮೆ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಪ್ರಸಾದವನ್ನು ಸುತ್ತಮುತ್ತಲಿದ್ದ ಮಕ್ಕಳಿಗೆಲ್ಲ ನೀಡುವ ಸಂದರ್ಭಕ್ಕೆ ಸರಿಯಾಗಿ ತಾಯಿಯೊಬ್ಬಳು ಬಂದು ತನ್ನ ಮಗುವನ್ನು ಪ್ರಸಾದ ಸೇವಿಸದಂತೆ ಹೇಳಿ ಸಣ್ಣಮ್ಮಳಿಗೆ ಬಂಜೆ ಎಂದು ಅವಮಾನಿಸುವಳು. ಮಕ್ಕಳಿಲ್ಲದ ನೋವು ಒಂದು ಕಡೆ, ಮತ್ತೊಂದು ಕಡೆ ಜನರಾಡುವ ಕಟುಂಡಿಗಳಿಗೆ ಮನನೊಂದ ಸಣ್ಣಮ್ಮನವರು ದೇವಸ್ಥಾನದಿಂದ ಓಡೋಡಿ ಬಂದು ಸಕ್ರಪ್ಪನವರ ಬಳಿ ತಮಗಾದ ಅವಮಾನವನ್ನು ಹೇಳುವ ಸಂದರ್ಭಕ್ಕೆ ಮಹಾಗುರುವಿನ ಕಾರುಣ್ಯ ದೊರಕುವ ಮಾರ್ಗ ಹಿರಿಯ ಅಜ್ಜಿಯೋರ್ವರಿಂದ ದೊರೆತು ಈಗಿನ ಗಂಗಾವತಿ ತಾಲೂಕಿನ ಕುಂಟೋಜಿ ಗ್ರಾಮದತ್ತ ಸಕ್ರಪ್ಪ ಮತ್ತು ಸಣ್ಣಮ್ಮ ದಂಪತಿಯು ಪಯಣ ಬೆಳೆಸುತ್ತಾರೆ. ಕುಂಟೋಜಿ ಕ್ಷೇತ್ರದಲ್ಲಿ ನೆಲೆಗೊಂಡಿದ್ದ ಹುಚ್ಚಪ್ಪಾರ್ಯ ಗುರುಗಳಿಂದ ಆಶೀರ್ವಾದ ಪಡೆದು ಶ್ರೀ ಗುರು ಕರುಣಿಸಿದ ಪ್ರಸಾದವನ್ನು ಹುಡಿತುಂಬಿಕೊಂಡು ಬಂದ ದಂಪತಿಗಳಿಗೆ ಸಂತಸವು ಸಂತಾನದ ರೂಪದಲ್ಲಿ ಲಭ್ಯವಾಗುವುದು. ಚೊಚ್ಚಲ ಮಗುವಿಗೆ ಬಸವನೆಂದು ನಾಮಕರಣ ಮಾಡಿ ತೊಟ್ಟಿಲು ತೂಗಿ ಸಂಭ್ರಮಿಸುತ್ತಿದ್ದ ಬೆನ್ನಲ್ಲೇ ಮತ್ತೊಂದು ಸಂತಾನ ಪ್ರಾಪ್ತಿಯಾಗಿ ಮನೆ ತುಂಬ ಸಂತೋಷದ ಹೊನಲು ಮೂಡುತ್ತದೆ. ದ್ವಿತೀಯ ಮಗುವಿಗೆ ಲಿಂಗಯ್ಯನೆಂದು ನಾಮಕರಣ ಮಾಡಿ ಸಂತಸದಿಂದ ಜೀವನ ನಡೆಸುತ್ತಿದ್ದರು. ಮಕ್ಕಳ ತುಂಟಾಟ ತಾಳಲಾಗದು ಎನ್ನುವಷ್ಟರ ಮಟ್ಟಿಗೆ ಬಾಲಕರಿಬ್ಬರ ಚೇಷ್ಟೆಗಳು ಇರುತ್ತಿದ್ದವು. ಒಮ್ಮೆ ಶಾಲೆಯ ಗುರುಗಳೇ ಸಕ್ರಪ್ಪನವರಲ್ಲಿ, "ಸಕ್ರಪ್ಪನವರೇ, ನಿಮ್ಮ ಮಕ್ಕಳಿಗೆ ಪಾಠ ಹೇಳುವಷ್ಟು ಶಕ್ತನಲ್ಲ ನಾನು, ನನಗೆ ನಿಮ್ಮ ಮಕ್ಕಳು ಪಾಠ ಹೇಳಿಕೊಡುವವರಿದ್ದಾರೆ" ಎಂದು ನುಡಿದರಂತೆ. ಹೀಗೆ ದಿನಗಳು ಉರುಳುತ್ತಾ ಸಾಗುತ್ತಿವೆ. ಬಸವನನ್ನು ನಮ್ಮ ಗುರುಗಳ ಬಳಿಯೇ ಅಧ್ಯಯನಕ್ಕೆಂದು ಬಿಟ್ಟು ಬರೋಣ ಎಂದು ಶರಣ ದಂಪತಿಗಳು ಮಾತನಾಡಿಕೊಂಡು ಗುರುಗಳನ್ನು ಕಾಣಲು ಕುಟುಂಬ ಸಮೇತರಾಗಿ ತೆರಳುತ್ತಾರೆ. ಹಾದಿ ಮಧ್ಯದಲ್ಲಿ ತುಂಗಭದ್ರಾ ನದಿ ದಾಟಬೇಕಿದೆ. ದೋಣಿಗಳೆಲ್ಲವೂ ಆ ತೀರಕ್ಕೆ ಹೋಗಿವೆ. ಅವುಗಳು ಬಂದು ನಾವು ಆ ತೀರಕ್ಕೆ ಹೋಗಲು ಬಹಳ ಸಮಯವಾಗುವುದಲ್ಲವೇ ಎನ್ನುತ್ತಾ ತುಂಗಭದ್ರಾ ನದಿಗೆ ನಮಸ್ಕರಿಸಿ ನದಿಯ ಮೇಲೆ ನಡೆಯುತ್ತಾ ಹೊರಟ ಬಸವನ ಬಾಲ ಮಹಿಮೆಯನ್ನು ಕಂಡ ತಂದೆ ತಾಯಿಗೆ ಒಮ್ಮೆ ಗಾಬರಿಯಾಯಿತು. ಬಾಲ್ಯದಲ್ಲಿಯೇ ವಿಶೇಷ ಪಾರಮಾರ್ಥಿಕ ಸಾಧನೆಗಳು ಸಿದ್ಧಿಸಿಕೊಂಡಿರುವ ವಿಷಯ ಸಾಧಾರಣವೇನಲ್ಲ. ವರ್ಷಾನುವರ್ಷ ತಪಸ್ಸು ಮಾಡಿ ಶುಭ ಫಲಗಳು ದಕ್ಕದೇ ಇರುವ ಕಥೆಗಳನ್ನು ನಾವುಗಳು ಗ್ರಂಥ ಪುರಾಣಗಳಲ್ಲಿ ಕೇಳಿಯೇ ಇರುತ್ತೇವೆ. ಅಂತಹದರಲ್ಲಿ ಚಿಕ್ಕ ಬಾಲಕನೋರ್ವ ನದಿಯ ನೀರಿನಲ್ಲಿರುವ ಸುಳಿ, ಮೊಸಳೆ ಮೊದಲಾದ ಎಲ್ಲ ಕಷ್ಟಗಳನ್ನು ಲೆಕ್ಕಿಸದೆ ಈ ತೀರದಿಂದ ಆ ತೀರಕ್ಕೆ ತಲುಪಿದನೆಂದರೆ ಇವನು ಸಾಮಾನ್ಯನಲ್ಲ ಎಂಬ ವಿಷಯ ಪೋಷಕರಿಗೆ ಅದಾಗಲೇ ಸ್ಪಷ್ಟವಾಗಿರಬಹುದು. ಕೊನೆಗೆ ಎಲ್ಲರೂ ನದಿ ದಾಟಿ ಬಂದು ಶ್ರೀಗುರುಗಳ ಸಾನ್ನಿಧ್ಯ ತಲುಪಿ ಶ್ರೀಗುರುಗಳ ಬಳಿಯೇ ಬಸವನನ್ನು ಬಿಟ್ಟು ಬಾಲ ಬಸವನ ತಂದೆ ತಾಯಿ ಕೊಳಗಲ್ಲಿನತ್ತ ಹೊರಟರು.
ಶ್ರೀ ಹುಚ್ಚಪ್ಪಾರ್ಯರಿಂದ ಜ್ಞಾನವನ್ನು ವೃದ್ಧಿಸಿಕೊಳ್ಳುತ್ತಿದ್ದ ಬಾಲ ಬಸವನಲ್ಲಿದ್ದ ವಿನಯ ವಿಧೇಯತೆಗಳನ್ನು ಕಂಡು ಗುರುಗಳಾದ ಹುಚ್ಚಪ್ಪಾರ್ಯರು ಮನದಲ್ಲಿಯೇ ಸಂಭ್ರಮಿಸುತ್ತಿದ್ದರು. ಅದೊಂದು ದಿನ ಮರದ ನೆರಳಿನಲ್ಲಿ ಯುವ ಬಸವನ್ನು ಮಲಗಿ ವಿಶ್ರಮಿಸುತ್ತಿದ್ದ. ನೆತ್ತಿಯ ಮೇಲಿದ್ದ ಸೂರ್ಯನು ಜಾರಿ ಇಳಿಯುತ್ತಿದ್ದಂತೆ ಬಿಸಿಲು ಬಸವನ ಮುಖದತ್ತ ಬೀಳುವ ಸಂದರ್ಭಕ್ಕೆ ಸರಿಯಾಗಿ ಸರ್ಪವೊಂದು ಬಂದು ನೆರಳಾಗಿ ನಿಂತು ಬಿಟ್ಟಿತ್ತು. ಇದನ್ನು ಕಂಡ ಗುರುವರ್ಯರು, ಬಸವ, ನೀನು ನನ್ನೊಡನೆ ಇದ್ದು ಕಲಿಯುವ ಸಮಯ ಸಂಪೂರ್ಣವಾಗಿದೆ. ಇನ್ನು ನಿನ್ನೊಂದಿಗೆ ನಾನಿರುತ್ತೇನೆ. ನಿನ್ನಿಂದ ಲೋಕ ಕಲ್ಯಾಣದ ಕಾರ್ಯ ಆರಂಭಿಸು. ಜನರಲ್ಲಿರುವ ಮತೀಯ ಅಂಧಕಾರ, ಅಂಧಶ್ರದ್ಧೆ ಮೊದಲಾದ ಸಾಮಾಜಿಕ ಪಿಡುಗುಗಳನ್ನು ದೂರ ಮಾಡಿ ಒಂದೊಳ್ಳೆಯ ವಾತಾವರಣವನ್ನು ಸ್ಥಿರಪಡಿಸು. ಸಮಾಜವನ್ನು ಸದೃಢಗೊಳಿಸು. ನಡೆ ನಿನ್ನ ಮೂಲ ನೆಲೆಗೆ. ಅಲ್ಲೇ ನಿಂದು ಧರ್ಮ ಸ್ಥಿರಪಡಿಸಿ ಅಜರಾಮರವಾಗಿ ಎಲ್ಲರ ಬಾಳಿಗೆ ಬೆಳಕು ನೀಡು ಎಂದು ಆಶೀರ್ವದಿಸಿ ಗುರುಗಳು ಕೊಳಗಲ್ಲಿಗೆ ಬಸವನನ್ನು ಕಳುಹಿಸಿಕೊಡುತ್ತಾರೆ. ಗುರುವಿನ ಕಾರುಣ್ಯ ಪಡೆದು ಹೊರಟ ಬಸವ ಯೋಗಿಯು ಕೊಳಗಲ್ಲಿಗೆ ಸೇರುವ ದೇವರಗುಡ್ಡಕ್ಕೆ ಬಂದು ತಪಸ್ಸನ್ನಾಚರಿಸಿ ನಂತರ ಕೊಳಗಲ್ಲು ಪುರಪ್ರವೇಶ ಮಾಡುತ್ತಾರೆ. ನಂತರ ಕುರಿಗಾಹಿ ಕಾಯಕದಲ್ಲಿ ಸಕ್ರಿಯವಾಗಿ ಮಗ್ನನಾಗಿ ಕಾಯಕದ ಮಹತ್ವವನ್ನು ಎಲ್ಲರಿಗೂ ಬೋಧಿಸುತ್ತಿದ್ದ. ಈತನ ಸರಳತೆ ಹಾಗೂ ಹೇಳುವ ಗಟ್ಟಿ ಮಾತುಗಳನ್ನು ಕಂಡ ಜನರು ಎರ್ರಿ ಬಸವನೆಂದು ಕರೆಯುತ್ತಾರೆ. ಎಲ್ಲಾ ಜ್ಞಾನವನ್ನು ಹೊಂದಿದ್ದರೂ ಏನೂ ಅರಿಯದ ಮರುಳನಂತೆ ಜನರಿಗೆ ಕಂಗೊಳಿಸುತ್ತಿದ್ದ ಕಾರಣದಿಂದಲೇ ಜನರು ಎರ್ರಿ ಬಸವನೆಂದು ಕರೆದರೆಂಬುದು ಅಜ್ಜನಿಗೆ ತಿಳಿದ ವಿಷಯವಾಗಿದೆ. ತನ್ನ ಸದ್ಭಕ್ತರು ಭಕ್ತಿಯಿಂದ ಏನೆಂದು ಕರೆದರೂ ನನಗೆ ಸಂತೋಷವೆಂದು ತಿಳಿದ ಮಹಾಯೋಗಿಯ ಪ್ರತಿಯೊಂದು ಕಥೆಗಳು ನುಡಿಯೆಂಬ ಗೋಪುರಕ್ಕೆ ಅರ್ಪಿಸಿದ ಸ್ವರ್ಣ ಕಳಸವೇ ಸರಿ. ಅದೊಮ್ಮೆ ಎರ್ರಿ ಬಸವ ಗುರುವಿನ ಹಾರೈಕೆಯಲ್ಲಿದ್ದ ಕುರಿಗಳು ಮತ್ತೊಬ್ಬರ ಜಮೀನಿಗೆ ಹೋಗಿ ಮೇಯ್ದು ಬಂದಿದ್ದರಿಂದ ಆ ಕುರಿಗಳೆಲ್ಲವನ್ನು ಆ ಜಮೀನಿಗೆ ಹೋಗಿ ಅದಕ್ಕೆ ತಕ್ಕ ಪ್ರತಿಫಲ ನೀಡಿ ಬಂದಿರೆಂದು ಕಳುಹಿಸಿಕೊಟ್ಟರು. ತಾವು ಮೇಯ್ದು ಬಂದ ಜಮೀನಿಗೆ ಗೊಬ್ಬರ ನೀಡಿ ಬಂದ ನಂತರವೇ ಆ ಕುರಿಗಳನ್ನು ತಮ್ಮ ಬಳಿ ಕರೆಸಿಕೊಂಡಿದ್ದು ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಎನ್ನುವ ಗಾದೆಗೆ ಸರಿಸಮವಾಗಿದೆ. ಹೀಗೆ ಮತ್ತೊಮ್ಮೆ ಕುರಿಗಳಿಗೆ ತನ್ನೊಡನೆ ಇದ್ದವರಿಗೆ ದಾಹ ಉಂಟಾಗಿ ನೀರಿನ ಸುಳಿವು ಸುತ್ತಮುತ್ತ ಎಲ್ಲೂ ಸಿಗದೆ ಕಂಗಾಲಾದವರಿಗೆ ಸಮಾಧಾನ ಪಡಿಸಿ ವರತೆ ತೋಡಿ ತನ್ನೊಡನೆ ಇದ್ದವರಿಗೆ ಅಚ್ಚರಿ ಮೂಡಿಸಿದ್ದಲ್ಲದೆ ಕುರಿಗಳಿಗೆ ಹಾಗೂ ತನ್ನೊಡನಿದ್ದವರಿಗೆ ಸಂತೃಪ್ತಿಯಾಗುವಷ್ಟು ನೀರು ತರಿಸಿದರು. ಚಿಲುಮೆಯಿಂದ ಚಿಮ್ಮುತ್ತಿದ್ದ ನೀರನ್ನು ಕಂಡವರು ಈ ವರತೆ ಹೀಗೇ ಇರಲೆಂದು ಹೇಳಿದ ಕ್ಷಣವೇ, ಅದು ಹಾಗಲ್ಲ ಕಂಡ್ರಪ್ಪ, ನೀವು ಹೇಳಿದ ಹಂಗೆ ಅವಶ್ಯಕತೆಗಿಂತ ಹೆಚ್ಚು ಯಾವುದನ್ನೇ ಆಗಲಿ ಬಳಸ್ಕೊಳ್ಬಾರ್ದು, ಅದು ತಪ್ಪಾಗುತ್ತೆ, ಗಂಗವ್ವನು ಮುನಿಸ್ಕೊಳ್ತಾಳೆ ಅಂತ ಹೇಳಿ ವರತೆನ ಮುಚ್ಚುತ್ತಾರೆ. ಇದು ಇಂದಿನ ವಾಸ್ತವ ಸಮಾಜಕ್ಕೂ ಒಂದು ಮಾರ್ಗಸೂಚಿಯಾಗಿದೆ. ಅವಶ್ಯಕತೆಗಳಿಗಿಂತಲೂ ಹೆಚ್ಚು ನೀರನ್ನು ಬಳಸಿ ಪೋಲು ಮಾಡಿ ಕೊನೆಗೆ ನೀರು ಸಿಗುತ್ತಿಲ್ಲವೆಂದು ಆಹಾಕಾರ ಮಾಡುವ ನಾವುಗಳು ಈ ಕಥೆಯನ್ನು ಅರ್ಥೈಸಿಕೊಳ್ಳುವ ಅನಿವಾರ್ಯತೆ ಇದೆ. ಒಮ್ಮೆ ಎರ್ರಿ ಬಸವ ತಾತನ ಬಳಿ ಮುತ್ತೈದೆಯರಿಬ್ಬರು ಬಂದು ತಮಗೆ ಮಕ್ಕಳಾಗಲಿಲ್ಲವೆಂದು ದುಃಖಿಸುತ್ತಾ ತಮಗೆ ಆಶೀರ್ವಾದ ಮಾಡಿ ಶುಭ ಫಲ ಕರುಣಿಸಿರೆಂದು ನಿಮಗಿಷ್ಟವಾದ ಬುತ್ತಿ ಊಟವನ್ನು ತಂದಿದ್ದೇವೆ, ನಮಗೆ ಆಶೀರ್ವದಿಸಿ ಎಂದು ಕೋರಿಕೊಳ್ಳುತ್ತಾರೆ. ಎರ್ರಿ ಬಸವ ತಾತ ಅವರು ತಂದಿದ್ದ ಬುತ್ತಿಯ ಗಂಟನ್ನು ಕೈಗೆತ್ತಿಕೊಂಡು ಇಬ್ಬರ ಬುತ್ತಿಯನ್ನು ಅದಲು ಬದಲು ಮಾಡಿ ಹಿಂದಿರುಗಿಸುತ್ತಾ, ಈ ಬುತ್ತಿ ಊಟ ಮಾಡಿರಿ ಅವ್ವ, ಮನ ನೊಂದುಕೊಳ್ಳಬೇಡಿ, ನಿಮ್ಮ ಪುಣ್ಯದ ಗಂಟನ್ನು ನಿಮಗೇ ನೀಡಿದ್ದೇನೆ ಅಂತ ಹೇಳಿ ಅವರನ್ನು ಕಳುಹಿಸಿಕೊಡುತ್ತಾರೆ. ಆ ಇಬ್ಬರು ಮುತ್ತೈದೆಯರಲ್ಲಿ ಒಬ್ಬಾಕೆ ಕುರುಬ ಸಮುದಾಯಕ್ಕೆ ಹಾಗೂ ಮತ್ತೊಬ್ಬಾಕೆ ಹರಿಜನ ಸಮುದಾಯಕ್ಕೆ ಸೇರಿರುತ್ತಾರೆ. ಹರಿಜನ ಸಮುದಾಯಕ್ಕೆ ಸೇರಿದ ತಾಯಿ ಅಜ್ಜ ಆಶೀರ್ವಾದ ಮಾಡಿಕೊಟ್ಟ ಬುತ್ತಿ ಊಟ ಮಾಡಿ ಶುಭ ಫಲ ಪಡೆಯುತ್ತಾಳೆ. ಕುರುಬ ಸಮುದಾಯಕ್ಕೆ ಸೇರಿದ ತಾಯಿ ಜಾತೀಯತೆಯ ಭಾವನೆಯೊಂದಿಗೆ ಅಜ್ಜ ನೀಡಿದ ಬುತ್ತಿ ಊಟ ಮಾಡಲೇ ಇಲ್ಲ. ಕೊನೆಗೆ ನನಗೆ ಮಕ್ಕಳೇ ಆಗಲಿಲ್ಲವೆಂದು ಅಜ್ಜನ ಬಳಿಗೆ ಬಂದ ಆಕೆಯನ್ನು ಕಂಡ ಕ್ಷಣವೇ, ಕ್ಷಣಕಾಲ ನನ್ನ ಬಳಿ ನಿಲ್ಲಬೇಡ, ಜಾತೀಯತೆಯ ವಿಷ ಬೀಜವನ್ನು ಮನಸ್ಸಿನಲ್ಲಿಯೇ ಬೆಳೆಸಿ ಬಾಳುತ್ತಿರುವೆಯಾ ನೀನು, ಇಲ್ಲಿಂದ ಹೊರಟು ಹೋಗು ಎಂದು
ಕಟುವಾಗಿ ನುಡಿದ ಅಜ್ಜನ ನಡೆ ಬಸವಾದಿ ಪ್ರಮತರು ತಿಳಿಸಿದ ಜಾತಿ ನಿರರ್ಥಕ ನೀತಿ ಲೋಕರಕ್ಷಕ ಎಂಬ ವಚನ ಸಂದೇಶವನ್ನು ನೆನಹು ಮಾಡುತ್ತದೆ. ಮಳೆ ಬರದೆ ಗ್ರಾಮದ ಜನರೆಲ್ಲರೂ ಕಂಗಾಲಾಗಿದ್ದ ಸಮಯವದು. ಎರ್ರಿ ಬಸವ ತಾತನವರು ತಮ್ಮ ಕಂಬಳಿಯನ್ನು ಬೀಸಿ ತಮ್ಮ ನೆತ್ತಿಯ ಮೇಲಿಂದ ಹೊದ್ದುಕೊಂಡ ಕ್ಷಣವೇ ವರುಣನ ಆರ್ಭಟ ಶುರುವಾಗಿ ಧಾರಾಕಾರ ಮಳೆಯಾಗುತ್ತದೆ. ಮತ್ತೊಮ್ಮೆ ಊರಿನ ತುಂಬೆಲ್ಲ ರೋಗವೊಂದು ಆವರಿಸಿ ಜನರೆಲ್ಲರೂ ರೋಗದಿಂದ ಬಳಲುತ್ತಿದ್ದಾಗ ರೋಗವನ್ನು ಮಣಿಸಿ ಜನರನ್ನು ಸುಭಿಕ್ಷವಾಗಿಡಲು ತಾವೇ ಜೀವಕ್ಕೆ ಸಮಾಧಿ ತಲುಪಿ ಊರಿಗೆ ಬಂದಿದ್ದ ಸಂಕಷ್ಟವೆಲ್ಲವನ್ನು ಕಳೆದು ಸುಭಿಕ್ಷೆಗಳನ್ನು ಕರುಣಿಸುತ್ತಾರೆ. ಹೀಗೆ ಎರ್ರಿ ಬಸವ ತಾತನವರ ಜೀವನ ಚರಿತ್ರೆ ಅಗಣಿತವಾಗಿದೆ. ಕೇಳಿದಷ್ಟು ತಾತನ ಚರಿತ್ರೆ ಅಕ್ಷಯವಾಗುವುದು. ತಾತನವರು ಪರೋಪಕಾರ ಗುಣದ ತವನಿಧಿ. ಎರ್ರಿ ಬಸವ ತಾತ ತಮ್ಮ ಪಾರಮಾರ್ಥಿಕ ಸಾಧನೆಯ ಶಕ್ತಿಯಿಂದ ಭಕ್ತರ ಕಷ್ಟ ನಷ್ಟಗಳನ್ನು ಕಳೆಯುತ್ತಲಿರುವ ಬಳ್ಳಾರಿ ಜಿಲ್ಲೆಯ ಪರಮ ಪವಿತ್ರ ಕ್ಷೇತ್ರದ ಮಾಹಿತಿ ಹೊತ್ತ ಸಂಚಿಕೆಯೇ ಇಂದಿನ ಭಕ್ತಿ ದಾಸೋಹ. ಇದು ಭಕ್ತಿಯ ದಾಸೋಹ. ಮತ್ತೊಂದು ಕ್ಷೇತ್ರದ ವಿಶೇಷ ಮಾಹಿತಿ ಹೊತ್ತು ಶೀಘ್ರದಲ್ಲೇ ನಿಮ್ಮೊಂದಿಗೆ. ಅಲ್ಲಿಯವರೆಗೆ ಅಲ್ಪ ವಿರಾಮ. ನಿಮ್ಮ ಪ್ರೋತ್ಸಾಹ ಹಾಗೂ ಹಾರೈಕೆಗಳು ಸದಾ ನಮ್ಮ ಮೇಲಿರಲಿ. ಧನ್ಯವಾದಗಳೊಂದಿಗೆ ನಿಮ್ಮವ ರುದ್ರೇಶ್ ಪಿವಿ.